ಮೇಲೆ ಮಲಗಿದವರ ಮೇಲೆ ಕಾರು, ಸಂಸದರ ಮಗಳ ಮೇಲೆ ಹಿಟ್ ಅಂಡ್ ರನ್ ಕೇಸ್, ಯಾರು ಮಗಳು ಇವಳು? ಒಬ್ಬ ಸಂಸದನ ಮಗಳು ಹಿಟ್ ಅಂಡ್ ರನ್ ಕೇಸ್ ನಲ್ಲಿ ಸಿಲುಕಿಕೊಂಡಿದ್ದಾಳೆ. ಆಕೆ ಓಡಿಸಿದ ಕಾರಿನ ರಭಸದಿಂದಾಗಿ ಓರ್ವ ವ್ಯಕ್ತಿಯ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಹಾಗಾದ್ರೆ ಯಾರು ಆ ಸಂಸದ, ಆ ಮಗಳ್ಯಾರು, ಯಾವ ಒಂದು ಕ್ಷೇತ್ರದ ಸಂಸದರಾಗಿದ್ದಾರೆ, ಎಲ್ಲ ಒಂದು ಡೀಟೇಲ್ಸ್ ಅನ್ನ ನೋಡೋಣ. ಫುಟ್ಪಾತ್ ಮೇಲೆ ಮಲಗಿದ್ದ ವ್ಯಕ್ತಿಯ ಮೇಲೆ ಹರಿದ ಸಂಸದರ ಮಗಳ ಕಾರು, ರಾಜ್ಯಸಭಾ ಸಂಸದರ ಮಗಳ ಕಾರು ಫುಟ್ಪಾತ್ ಮೇಲೆ ಮಲಗಿದ್ದ ವ್ಯಕ್ತಿಯ ಮೇಲೆ ಹರಿದ ಕಾರಣ ಆತ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಚೆನ್ನೈನಲ್ಲಿ ನಡೆದಿರುವಂತದ್ದು. ಹಿಟ್ ಅಂಡ್ ರನ್ ಪ್ರಕರಣದಲ್ಲಿ ವೈಎಸ್ಆರ್ ಕಾಂಗ್ರೆಸ್ ಪಕ್ಷದ ರಾಜ್ಯಸಭಾ ಸಂಸದ ಬೀಡಾ ಮಸ್ತಾನ್ ರಾವ್ ಅವರ ಪುತ್ರಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಈ ಘಟನೆಯಲ್ಲಿ ತುಂಬಾನೇ ಸೂರ್ಯ ಎನ್ನುವಂತಹ ಒಬ್ಬ 21 ವರ್ಷದ ಯುವಕ ಗಂಭೀರವಾಗಿ ಗಾಯಗೊಂಡಿದ್ದು, ಆತನನ್ನ ಬಳಿಕ ಆಸ್ಪತ್ರೆಗೆ ಸಹ ಸಾಗಾಕ್ಬೇಕು ಅಂತ ನೋಡ್ತಾ ಇದ್ರು. ಅಷ್ಟರಲ್ಲಿಯೇ ಆತನನ್ನ ಪರೀಕ್ಷಿಸಿದಾಗ ಆತ ಕೊನೆ ಉಸಿರೆಳೆದಿದ್ದಾನೆ ಅನ್ನೋದು ಗೊತ್ತಾಗಿದೆ. ಈ ರೀತಿ ಆರೋಪ ಮಾಧುರಿಯನ್ನ ಚೆನ್ನೈನ ಪೊಲೀಸರು ಇದೀಗ ಮಂಗಳವಾರ ಬಂಧಿಸಿದ್ದಾರೆ. ಅಂದ್ರೆ ಸಂಸದನ ಮಗಳು ಮಾಧುರಿ ಎಂಬಾಕೆ ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಅವರು ಶೀಘ್ರವೇ ಜಾಮೀನು ಕೂಡ ಸಿಕ್ಕಿಬಿಟ್ಟಿದೆ. ಅಂದ್ರೆ ಈ ರೀತಿ ಆಕ್ಸಿಡೆಂಟ್ ಮಾಡಿದ ಬಳಿಕ, ಹಿಟ್ ಅಂಡ್ ರನ್ ಕೇಸ್ ಮಾಡಿದ ಬಳಿಕವೂ ಕೂಡ, ಪೊಲೀಸರ ಬಂಧಿಸಿದ ನಂತರವೂ ಕೂಡ ಕೆಲವು ಗಂಟೆಗಳಲ್ಲಿ ಜಾಮೀನು ಸಹ ಸಿಕ್ಕಿದೆ. ಈ ಹಿಂದೆ ಕೂಡ ಮೇ 19ರಂದು ಪುಣೆಯ ಕಲ್ಯಾಣಿ ನಗರದಲ್ಲಿರುವಂತಹ ಒಂದು ಆಕ್ಸಿಡೆಂಟ್ ಆಗಿತ್ತು. ಅಪ್ರಾಪ್ತ ಬಾಲಕ ವೇದಾಂತ ಎಂಬ ವ್ಯಕ್ತಿ ಅಥವಾ ಒಬ್ಬ ಅಪ್ರಾಪ್ತ ಬಾಲಕ ಪುಣೆಯ ಕಲ್ಯಾಣಿ ನಗರದಲ್ಲಿ, ಈತನು ಕೂಡ ಹಿಟ್ ಆ್ಯಂಡ್ ರನ್ ಕೇಸ್ಗೆ ಒಳಗಾಗಿರ್ತಾನೆ. ಈತ ಓಡಿಸಿದಂತಹ ಪೋರ್ಷೆ ಕಾರಿನ ರಭಸದಿಂದಾಗಿ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲಿ ಇಬ್ಬರು ಸಾವನ್ನಪ್ಪಿದ್ರು. ಆತನಿಗೂ ಕೂಡ ಅದೇ ರೀತಿ ಜಾಮೀನು ಮಂಜೂರಾಗಿತ್ತು. ನಂತರ ಅದನ್ನು ರದ್ದು ಸಹ ಪಡಿಸಲಾಗಿತ್ತು. ಇದೀಗ ಆತನ ತಂದೆ ತಾಯಿ ಹಾಗೂ ಅಜ್ಜನನ್ನ ವಿವಿಧ ಪ್ರಕರಣಗಳಲ್ಲಿ ಬಂಧಿಸಲಾಗಿದೆ. ಇನ್ನು ಈ ಪ್ರಕರಣ ಇಡೀ ದೇಶದಲ್ಲಿ ಸಂಚಲನವನ್ನ ಮೂಡಿಸಿತ್ತು. ಈಗ ಮಾಧುರಿಯವರ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇಲ್ಲಿ ವಿಷಯ ಏನು ಅಂತ ಅಂದ್ರೆ, ಈ ತರಹದ ಪ್ರಕರಣಗಳು ಮೇಲಿಂದ ಮೇಲೆ ನಡೀತಾನೆ ಇರುತ್ತವೆ. ದೇಶದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳು, ಉದ್ಯಮಿಗಳ ಮಕ್ಕಳು ಅಥವಾ ಪಾಲಿಟಿಷಿಯನ್ಸ್ ಮಕ್ಕಳು ಅಥವಾ ಸೋ ಕಾಲ್ಡ್ ದೊಡ್ಡ ವ್ಯಕ್ತಿಗಳ ಮಕ್ಕಳು ಸ್ವತಃ ದೊಡ್ಡ ವ್ಯಕ್ತಿಗಳೇ ಈ ತರಹ ಹಿಟ್ ಆ್ಯಂಡ್ ರನ್ ಕೇಸ್ನಲ್ಲಿ ಸಿಲುಕಿಕೊಂಡರೂ ಕೂಡ ತುಂಬ ಈಸಿಯಾಗಿ ಅವರಿಗೆ ಜಾಮೀನು ಸಿಕ್ಬಿಡತ್ತೆ. ಆದರೆ ಜನಸಾಮಾನ್ಯರ ವಿಷಯದಲ್ಲಿ ಈ ತರಹ ಆಗೋದಿಲ್ಲ. ಈ ತಾರತಮ್ಯ ಯಾಕೆ, ಇದನ್ನ ಯಾವಾಗ ಹೋಗಲಾಡಿಸ್ತಾರೆ ಅನ್ನೋದು ಜನರ ಪ್ರಶ್ನೆ ಆಗಿದೆ.